ಹಾಯ್ ನಮಸ್ತೆ ನಾನು ಹರೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು NSQF ಲೆವೆಲ್ 2 SSLC ಸ್ಟೂಡೆಂಟ್ಸ್ ಗೋಸ್ಕರ ಯೂನಿಟ್ 3 ವೆಹಿಕಲ್ ಸರ್ವಿಸಿಂಗ್ ಚಾಪ್ಟರ್ ಇಂದ ಸೆಷನ್ 6 ಚೇಂಜಿಂಗ್ ಆಫ್ ಕೂಲೆಂಟ್ ಅನ್ನು ಯಾಕೆ ಚೇಂಜ್ ಮಾಡಬೇಕು ಅಥವಾ ಏನು ಪ್ರೊಸೀಜರ್ ಇದೆ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ ನಾವು ನೋಡೋಣ ಓಕೆ ಕೂಲೆಂಟ್ ಏನಿದು ಕೂಲೆಂಟ್ ಅಂದ್ರೆ ಸೊ ನಮ್ಗೆ ಲೂಬ್ರಿಕೇಶನ್ ಸಿಸ್ಟಮ್ಸ್ ಗೊತ್ತಿದೆ ಅದೇ ರೀತಿ ಫ್ಯೂಯಲ್ ಸಪ್ಲೈ ಸಿಸ್ಟಮ್ಸ್ ಗೊತ್ತಿದೆ ಸೊ ಏನಿದು ಕೂಲೆಂಟ್ ಯಾಕಿದು ಕೂಲೆಂಟ್ ಬೇಕು ಕೂಲೆಂಟ್ ಅಂತ ಹೇಳಿದ್ರೆ ಇಂಜಿನ್ ನಲ್ಲಿ ಇರುವಂತಹ ಎಕ್ಸಸ್ ಹೀಟ್ ಅಂದ್ರೆ ಇಂಜಿನ್ಸ್ ಮೀನ್ಸ್ ಹೀಟ್ ಇಂಜಿನ್ಸ್ ಇಂಜಿನ್ ವರ್ಕ್ ಆಗದೆ ಬೇಸಿಸ್ ಆಫ್ ಹೀಟ್ ಇಂದ ಇಟ್ಸ್ ಪ್ರೊಡ್ಯೂಸಸ್ ಅ ಲಾಟ್ ಆಫ್ ಹೀಟ್ ಅದರಲ್ಲಿ ತುಂಬಾ ಹೀಟ್ ತನ್ನ ಸುತ್ತಮುತ್ತ ಅಂದ್ರೆ ಏನ್ ವರ್ಕ್ ಆಗ್ತದೆ ಆ ಮೆಟೀರಿಯಲ್ ಎಲ್ಲ ಹೀಟ್ ಆಗುತ್ತೆ ನಮ್ಗೆ ಗೊತ್ತಿರುತ್ತೆ ಸೈಲೆನ್ಸರ್ ಸಮೇತ ಇಂಜಿನ್ ರನ್ ಆಗ್ತಾ ಇದೆ ಅದರ ಔಟ್ಪುಟ್ ಏನಿದೆ ಅದು ಬಿಸಿ ಇರುತ್ತೆ ನಾವು ಬೈಕಲ್ಲಿ ಕೂತ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಂಜಿನ್ ಈ ರೀತಿ ಮುಟ್ಟಿದ್ರೆ ತಕ್ಷಣ ಬಿಸಿ ಇರುತ್ತೆ ಆ ಬಿಸಿಯಲ್ಲಿ ಎಲ್ಲಿಂದ ಬರುತ್ತೆ ಅಂದ್ರೆ ಇಂಜಿನ್ ನ ಒಳಭಾಗದಲ್ಲಿ ಇಂಜಿನ್ ರನ್ ಆಗ್ಬೇಕಾದ್ರೆ ದ ಪ್ರೋಸೆಸ್ ಆಫ್ ಕಂಬಸ್ಟನ್ ಪ್ರೋಸೆಸ್ ಏನ್ ರನ್ ಆಗ್ತಾ ಇರುತ್ತೆ ಕಂಬಸ್ಟನ್ ಪ್ರೋಸೆಸ್ ಆಗುತ್ತೆ ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ನಮ್ಗೆ ಹೀಟ್ ಏನಕ್ಕೆ ಬೇಕು ಅಂದ್ರೆ ಔಟ್ಪುಟ್ಗೋಸ್ಕರ ಬೇಕು ಬಟ್ ಇಲ್ಲಿ ಎಕ್ಸಸ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಆ ಎಕ್ಸಸ್ ಹೀಟ್ ನ ನಾವು ರಿಮೂವ್ ಮಾಡಬೇಕು ಇಂಜಿನ್ ಆಪ್ಟಿಮಮ್ ಟೆಂಪರೇಚರ್ ಅಲ್ಲಿ ರನ್ ಆಗಬೇಕು ದಟ್ 70 to 85 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ರನ್ ಆಗಬೇಕು ಆ ರೀತಿ ನೋಡ್ಕೊಳ್ಳಿಕ್ಕೆ ನಾವು ಒಂದು ಸಿಸ್ಟಮ್ ನ ಬಳಸ್ತೀವಿ ಅದೇ ದಿಸ್ ಕೂಲೆಂಟ್ ಅಥವಾ ಕೂಲಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಈ ಕೂಲಿಂಗ್ಗೋಸ್ಕರ ಬಳಸುವಂತಹ ಫ್ಲೂಯಿಡ್ಸ್ ಏನಿದೆ ಅವನ್ನೆಲ್ಲ ನಾವು ಕೂಲೆಂಟ್ ಅಂತ ಹೇಳಿ ಕರ್ಕೊಳ್ತೀವಿ Okay, what you mean by coolant means a coolant is a fluid which flow through a device and prevent its overheating. Okay, so a coolant anta helidre ondu fluid athwa liquid idu ondu yav nav beka device alli flow agi alli iruanta excess heat enide adanna remove madkondo sariyagi run agutara optimum temperature alli run agutara nodkolutte. Okay, next an ideal coolant anta helidre ondu ಸ್ಟ್ಯಾಂಡರ್ಡ್ ಕೂಲೆಂಟ್ ಅಂದ್ರೆ ಒಂದು ಸರಿ ಇದೆ ಚೆನ್ನಾಗಿರುವಂತಹ ಕೂಲೆಂಟ್ ಅಂತ ನಾವು ಕರ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಏನೆಲ್ಲ ಪ್ರಾಪರ್ಟೀಸ್ ಇರಬೇಕು ಅಂತ ಹೇಳಿ ಹೈ ಥರ್ಮಲ್ ಕೆಪಾಸಿಟಿ ಲೋ ವಿಸ್ಕಾಸಿಟಿ ಮತ್ತೆ ಲೋ ಕಾಸ್ಟ್ ಆಗಿರಬೇಕು ನಾನ್ ಟಾಕ್ಸಿಕ್ ಇರಬೇಕು ಕೆಮಿಕಲ್ ಇನ್ನರ್ಟ್ ಆಗಿರಬೇಕು ಮತ್ತೆ ಕರೋಜನ್ ನ ಪ್ರೊಡ್ಯೂಸ್ ಮಾಡಬಹುದು ಇಷ್ಟೆಲ್ಲ ಇದಿರುತ್ತೆ ನಮ್ಗೆ ಇದನ್ನ ನಾವು ಲೂಬ್ರಿಕೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ನಾವು ಆಲ್ರೆಡಿ ನೋಡಿ ಪ್ರಾಪರ್ಟೀಸ್ ಆಫ್ ಲೂಬ್ರಿಕೇಟಿಂಗ್ ಸಿಸ್ಟಮ್ ಅಲ್ಲಿ ದ ಸೇಮ್ ಥಿಂಗ್ ಅಂದ್ರೆ ನಾವು ಬಳಸುವಂತ ಕೂಲೆಂಟು ಥರ್ಮಲ್ ಅಂದ್ರೆ ಹೈ ಥರ್ಮಲ್ ಕೆಪಾಸಿಟಿ ಅಂದ್ರೆ ಹೀಟ್ ನ ಬೇಗ ಟ್ರಾನ್ಸ್ಫರ್ ಮಾಡುವಂತ ಕೆಪಾಸಿಟಿ ಇರಬೇಕಾಗತ್ತೆ ಲೋ ವಿಸ್ಕಾಸಿಟಿ ಅಂತ ಹೇಳಿದ್ರೆ ಹೈ ಟೆಂಪರೇಚರ್ ಅಲ್ಲೂ ಅದೇ ವಿಸ್ಕಾಸಿಟಿನ ಕಾಪಾಡ್ಕೊಳ್ಳುವಂತ ಗುಣ ಇರಬೇಕಾಗುತ್ತೆ ಮತ್ತೆ ದುಡ್ಡು ಅಷ್ಟೇ ಕಾಸ್ಟ್ ಇಸ್ ವೆರಿ ಲೋ ತುಂಬಾ ಹೈ ಇರಬಾರ್ದಾಗತ್ತೆ ನೆಕ್ಸ್ಟ್ ನಾನ್ ಟಾಕ್ಸಿಕ್ ಏನಿದು ನಾನ್ ಟಾಕ್ಸಿಕ್ ಅಂದ್ರೆ ವಿಷ ಆಗಿ ಕನ್ವರ್ಟ್ ಆಗುವಂಥದ್ದು ಓಕೆ ನಾನ್ ಟಾಕ್ಸಿಕ್ ನೆಕ್ಸ್ಟ್ ಕೆಮಿಕಲ್ಲಿ ಇನ್ನರ್ಟ್ ಕೆಮಿಕಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಬಾರ್ದು ಮತ್ತೆ ಕರೋಜನ್ನ ಉಂಟು ಮಾಡಬಾರ್ದು ದಿಸ್ ಇಸ್ ಅಬೌಟ್ ಕೂಲೆಂಟ್ ಸೊ ಈ ಕೂಲೆಂಟ್ ನ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ರಿಮೂವ್ ದ ಎಕ್ಸಸ್ ಹೀಟ್ ನ ರಿಮೂವ್ ಮಾಡ್ಲಿಕ್ಕೆ ಕ್ಯಾರಿ ಮಾಡ್ಲಿಕ್ಕೆ ನಾವು ಕೂಲೆಂಟ್ ನ ಬಳಸ್ತೀವಿ ಇಂಜಿನ್ ನಲ್ಲಿ ನಾವು ಕೂಲೆಂಟ್ ನ ಚೇಂಜ್ ಮಾಡೋದಾದ್ರೆ ಸೊ ನಾವೇನ್ ಬಳಸ್ತೀವಿ ಅಂತ ಹೇಳಿದ್ರೆ ಸೊ ತುಂಬಾ ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡಿರ್ತೀವಿ ವೆಹಿಕಲ್ಗಳು ಬರ್ತಾ ಇರತ್ತೆ ಸೊ ಸಡನ್ ಆಗಿ ನಿಂತು ಎಲ್ಲೋ ಒಂದು ಬಿಂದಿಗೆ ನೀರು ಎಲ್ಲ ಸುರಿತಾ ಇರ್ತಾರೆ ರೇಡಿಯೇಟರ್ಗೆ ಇದರ ಅರ್ಥ ಏನು ಅಂದ್ರೆ ಆ ರೇಡಿಯೇಟರ್ ಅಲ್ಲಿ ನೀರು ಆವಿಯಾಗಿ ಹೋಗಿರುತ್ತೆ ಮತ್ತೆ ಚಳಿಗಾಲದಲ್ಲೂ ಅಷ್ಟೇ ಚಳಿಗಾಲದಲ್ಲಿ ಇಂಜಿನ್ ಸರಿಯಾಗಿ ಸ್ಟಾರ್ಟ್ ಆಗಲ್ಲ ಸೌಂಡ್ ಆಗ್ತಾನೆ ಇರುತ್ತೆ ಸ್ಟಾರ್ಟ್ ಮಾಡಿ ಸುಮಾರು ಹೊತ್ತಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬಟ್ ಈಗಿನ ಕಾಲದಲ್ಲೆಲ್ಲ ಏನಿಲ್ಲ ಒಂದೇ ಕ್ಲಿಕ್ ಅಲ್ಲಿ ಜಸ್ಟ್ ಒಂದ್ ಪುಷ್ ಅಷ್ಟೇ ಜಸ್ಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದ್ ಕ್ಲಿಕ್ ಅಲ್ಲಿ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಹೌದಲ್ವಾ ಇದನ್ನೆಲ್ಲ ನೋಡ್ತಾ ಇದ್ದೀವಿ ದಟ್ಸ್ ಚೇಂಜಸ್ ಟೆಕ್ನಾಲಜಿ ಡೇ ಬೈ ಡೇ ಚೇಂಜಸ್ ಆಗ್ತಾ ಇದೆ ಇವನ್ನೆಲ್ಲ ನಾವು ಕೂಲೆಂಟ್ ಏನ್ ನಾವು ಟುಡೇ ಕೂಲೆಂಟ್ ಅಲ್ಲಿ ಬಳಸ್ತಾ ಇದೀವಿ ರೇಡಿಯೇಟರ್ ಅಲ್ಲಿ ದಟ್ ಇಸ್ ಆಂಟಿ ಫ್ರೀಸ್ ಅಂತ ಕರಿತೀವಿ ಅಥವಾ ರೇಡಿಯೇಟರ್ ಫ್ಲೂಯಿಡ್ಸ್ ಅಂತ ಕರ್ಕೊಳ್ತೀವಿ ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜಿನ್ ನ ಓವರ್ ಹೀಟಿಂಗ್ ಆಗೋದನ್ನ ತಡೆಯುತ್ತೆ ಕರೋಜನ್ ಆಗೋದು ತಡೆಯುತ್ತೆ ಮತ್ತೆ ಮ್ಯಾಸಿವ್ ಡ್ಯಾಮೇಜಸ್ ಆಗೋದು ಇಂಜಿನ್ ತಡ್ಕೊಳ್ಳುತ್ತೆ ಮತ್ತೆ ಅದ್ರದ್ದು ಎಲ್ಲಾ ಪಾರ್ಟ್ಸ್ ಗಳು ನೀಟಾಗಿ ವರ್ಕ್ ಆಗ್ಲಿಕ್ಕೆ ಇಂಜಿನ್ ಕೂಲ್ ಆಗಿ ಇಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ನಾವು ಕೂಲೆಂಟ್ ಅನ್ನ ಎಷ್ಟು ವರ್ಷಗಳಿಗೊಮ್ಮೆ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಸೊ ಎವ್ರಿ 2 years ಈ ಕ್ವಶನ್ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಸ್ವಲ್ಪ ಅಂದ್ರೆ 1 marks ಕ್ವಶನ್ಸ್ ಅಲ್ಲಿ ಇದು ತುಂಬಾ ಪಾರ್ಡೆಂಟ್ ಇರುತ್ತೆ. ಇದನ್ನ ಸ್ವಲ್ಪ ಗಮನ ಇರಬೇಕಾಗುತ್ತೆ. ಓಕೆ, ಮೆಟೀರಿಯಲ್ಸ್ ಅಂಡ್ ಟೂಲ್ಸ್ ರಿಕ್ವೈರ್ಡ್ ಟು ಚೇಂಜ್ ದ ಕೂಲೆಂಟ್. ಕೂಲೆಂಟ್ ನ ಚೇಂಜ್ ಮಾಡ್ಲಿಕ್ಕೆ ಏನೆಲ್ಲ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಪ್ಯಾನ್, ಕೂಲೆಂಟ್, ಸ್ಪ್ಯಾನರ್. ಈ ಪ್ಯಾನ್ ಅಂತ ಹೇಳಿದ್ರೆ ಇಟ್ಸ್ ಅ ಕಂಟೈನರ್. ಸೊ ಓಲ್ಡ್ ಕೂಲೆಂಟ್ ಏನಿರುತ್ತೆ ಅದನ್ನ ಕ್ಯಾಚ್ ಅಪ್ ಮಾಡ್ಕೊಳ್ಳಿಕ್ಕೆ, ಹೊರಗಡೆ ಚೆಲ್ಲೋಗ್ದಂಗೆ ಅದನ್ನ ಒಂದ್ ಕಡೆ ಸೇವ್ ಮಾಡ್ಕೊಳ್ಳಿಕ್ಕೆ, ಸ್ಟೋರ್ ಮಾಡ್ಕೊಳ್ಳಿಕ್ಕೆ ನಾವು ಬಳಸುವಂಥದ್ದು. ಇದನ್ನ ನಾವು ಕಂಟೈನರ್, ಪ್ಯಾನ್ ಅಥವಾ ಕಂಟೈನರ್ ಅಂತ ಹೇಳಿ ಕರ್ಕೊಳ್ತೀವಿ. ನ್ಯೂ ಕೂಲೆಂಟ್. ಓಕೆ, ನ್ಯೂ ಕೂಲೆಂಟ್ ಇದು ಅಷ್ಟೇ ಆಸ್ ಪರ್ ದ ಸರ್ವಿಸ್ ಮ್ಯಾನ್ಯಲ್. ಸರ್ವಿಸ್ ಮ್ಯಾನ್ಯಲ್ ಅಲ್ಲಿ ಮ್ಯಾನುಫ್ಯಾಕ್ಚರರ್ ರೆಕಮೆಂಡೇಶನ್ ಪ್ರಕಾರ ನಾವು ಈ ಕೂಲೆಂಟ್ ಅನ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪ್ಯಾನರ್. ಸ್ಪ್ಯಾನರ್ ಏನಕ್ಕೆ ಅಂತ ಹೇಳಿದ್ರೆ ಈ ಡ್ರೈನ್ ಪ್ಲಗ್ ಏನಿದೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಸ್ಟೆಪ್ಸ್ ನೋಡೋದಾದ್ರೆ we have to purchase new coolant. Okay, new coolant and now purchase ಮಾಡಬೇಕಾಗುತ್ತೆ. ಅದು manufacturer recommendation, and manufacturer ಯಾವ ರೀತಿ recommendation ಕೊಟ್ಟಿರ್ತಾರೆ ಅದರ ಪ್ರಕಾರ ನಾವು purchase the new coolant. Next, prepare the vehicle. Vehicle ನಾವು prepare ಮಾಡಬೇಕಾಗುತ್ತೆ. Prepare means park the vehicle on ground level, apply the hand brakes, open the bonnet, even ಬಂದು preparations. Next, we have to ಲೊಕೇಟ್ ದ ರೇಡಿಯೇಟರ್. ರೇಡಿಯೇಟರ್ ನಾವು ಲೊಕೇಟ್ ಮಾಡಬೇಕಾಗುತ್ತೆ. ರೇಡಿಯೇಟ್ ನ ಲೊಕೇಟ್ ಮಾಡಿ ಕೀಪ್ ದ ಪ್ಯಾನ್ ಬಿಲೋ ದಿ ರೇಡಿಯೇಟರ್. ಈ ಕಂಟೈನರ್ ಅಥವಾ ಪ್ಯಾನ್ ಏನಿದೆ ಅದನ್ನ ರೇಡಿಯೇಟರ್ ನ ಕೆಳಭಾಗದಲ್ಲಿ ಇಡಬೇಕಾಗತ್ತೆ. ನೆಕ್ಸ್ಟ್, ರೇಡಿಯೇಟರ್ ಕ್ಯಾಪ್. ಓಪನ್ ದ ರೇಡಿಯೇಟರ್ ಕ್ಯಾಪ್. ರೇಡಿಯೇಟರ್ ಕ್ಯಾಪ್ ನ ಓಪನ್ ಮಾಡಿ ಅದ್ರ ಲೆವೆಲ್ ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಓಪನ್ ದ ಡ್ರೈನ್ ಪ್ಲಗ್ ನಟ್. ಡ್ರೈನ್ ಪ್ಲಗ್ ಎಲ್ಲಿ ಅಂತ ಹೇಳಿದ್ರೆ ರೇಡಿಯೇಟರ್ ನ ಲೋಯರ್ ಟ್ಯಾಂಕ್ ಅಲ್ಲಿ ಒಂದು ಡ್ರೈನ್ ಪ್ಲಗ್ ಇರುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಕೂಲೆಂಟ್ ನ ಹೊರಗಡೆ ತೆಗ್ಲಿಕ್ಕೆ ನಾವು ಬಳಸ್ತೀವಿ. ಓಪನ್ ದ ಡ್ರೈನ್ ಪ್ಲಗ್. ನೆಕ್ಸ್ಟ್, ಕೂಲೆಂಟ್ ವಿಲ್ ಸ್ಟಾರ್ಟ್ ಕಮ್ ಔಟ್. ಸೊ ಕೂಲೆಂಟ್ ಹೊರಗಡೆ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಪೂರ್ತಿ ಆಚೆ ಬರೋವರೆಗೂ ನಾವು ವಿ ಹ್ಯಾವ್ ಟು ವೇಟ್ 5 to 10 minutes ನಾವು ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪುಟ್ ಬ್ಯಾಕ್ ದ ಡ್ರೈನ್ ಪ್ಲಗ್. ಓಕೆ, ರೇಡಿಯೇಟ್ ನ ಬಾಟಮ್ ಅಲ್ಲಿ ಡ್ರೈನ್ ಪ್ಲಗ್ ನಾವು ವಾಪಸ್ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್, ಫಿಲ್ ದ ರೇಡಿಯೇಟರ್. ಓಕೆ, ಸೊ ರೇಡಿಯೇಟರ್ ಅಲ್ಲಿ ನಾವು ಫಿಲ್ಲರ್ ಕ್ಯಾಪ್ ಅಲ್ಲಿ ಮತ್ತೆ ಕೂಲೆಂಟ್ ನ ಯೂಸಿಂಗ್ ಫನಲ್ ಮತ್ತೆ ನಾವು ಫಿಲ್ ಮಾಡಬೇಕಾಗತ್ತೆ. ಲಾಸ್ಟ್ ಅಲ್ಲಿ ಟರ್ನ್ ಆನ್ ದ ಇಂಜಿನ್ ಫಾರ್ ಲೀಕೇಜಸ್. ಮತ್ತೆ ಅಲ್ಲಿ ಒಂದು ಟೆಂಪರೇಚರ್ ಸೈನ್ ಇರುತ್ತೆ, ಒಂದು ಬೋರ್ಡೇ ಇರುತ್ತೆ, ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ಆಗಿ ಒಂದು ಟೆಂಪರೇಚರ್ ನ ಇಂಡಿಕೇಟ್ ಮಾಡ್ಲಿಕ್ಕೆ ಒಂದು ಮೀಟರ್ ಇರುತ್ತೆ. ಓಕೆ, ಆ ಥರ್ಮೋಮೀಟರ್ ಅಲ್ಲಿ ಏನು ಅಂದ್ರೆ ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂದ್ರೆ ಟೆಂಪರೇಚರ್ ತುಂಬಾ ಕೋಲ್ಡ್ ಇದೆಯಾ ತುಂಬಾ ಹೈ ಇದೆಯಾ ಅಂತ ಹೇಳಿ ತೋರಿಸುತ್ತೆ. ಓವರ್ ಹೀಟ್ ಆದ್ರೆ ತುಂಬಾ ಹೈ ಇದೆ ಟೆಂಪರೇಚರ್ ಅಂತ ತೋರಿಸುತ್ತೆ, ಕೋಲ್ಡ್ ಇದ್ರೆ ತುಂಬಾ ಕೋಲ್ಡ್ ಇದೆ ಅಂತ ತೋರಿಸುತ್ತೆ, ಸರಿಯಾಗಿದ್ರೆ ಮಧ್ಯಭಾಗದಲ್ಲಿ ಇರುತ್ತೆ. ಇದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನ ನಾವು ಚೆಕ್ ಮಾಡ್ಲಿಕ್ಕೋಸ್ಕರ ಇಂಜಿನ್ ನಾವು ಆನ್ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ದ ಪ್ರೊಸೀಜರ್ ಚೇಂಜಿಂಗ್ ಆಫ್ ಕೂಲೆಂಟ್. ಇನ್ನೊಂದ್ಸರಿ ನಾವು ನೋಡ್ಕೊಳ್ಳೋಣ. ನಾವು ಏನ್ ಕೂಲೆಂಟ್ ಇದೆ ಅದನ್ನ ನಾವು ಫಸ್ಟ್ ಪರ್ಚೇಸ್ ಮಾಡಿ. ನೆಕ್ಸ್ಟ್, ಪ್ರಿಪೇರ್ ದ ವೆಹಿಕಲ್ ಅಂದ್ರೆ ಪಾರ್ಕಿಂಗ್ ಅಂತ ನಾವು ಏನ್ ಕರ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ರೇಡಿಯೇಟರ್ ನ ಲೊಕೇಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಪ್ಲೇಸ್ ದ ಪ್ಯಾನ್ ಅಥವಾ ಕಂಟೈನರ್ ಬಿಲೋ ದ ರೇಡಿಯೇಟರ್ ಅಂದ್ರೆ ಡ್ರೈನ್ ಪ್ಲಗ್ ನ ಕೆಳಭಾಗದಲ್ಲಿ ನಾವು ಪ್ಯಾನ್ ಅಥವಾ ಕಂಟೈನರ್ ನ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್, ಓಪನ್ ದ ರೇಡಿಯೇಟರ್ ಕ್ಯಾಪ್. ರೇಡಿಯೇಟರ್ ಕ್ಯಾಪ್ ನ ಓಪನ್ ಮಾಡಿ ಅದ್ರ ಲೆವೆಲ್ ಎಷ್ಟಿದೆ ಅಂತ ಹೇಳಿ ಜಸ್ಟ್ ಅಂದ್ರೆ ಓಪನ್ ಮಾಡಿ ಬಿಡಬೇಕು. ನೆಕ್ಸ್ಟ್, ಓಪನ್ ದ ಡ್ರೈನ್ ಪ್ಲಗ್ ಅಥವಾ ರಿಲೀಸ್ ದ ಡ್ರೈನ್ ಪ್ಲಗ್ ಅಂಡ್ ಡ್ರೈನ್ ಔಟ್. ಓಕೆ, ಡ್ರೈನ್ ಪ್ಲಗ್ ನ ನಾವು ಓಪನ್ ಮಾಡಬೇಕು. ಓಪನ್ ಮಾಡಿ ಯೂಸಿಂಗ್ ರಿಂಚ್ ಆ ಡ್ರೈನ್ ಏನಿದೆ, ಆ ಕೂಲೆಂಟ್ ಏನಿದೆ ವೋಲ್ಟ್ ಅದನ್ನೆಲ್ಲ ಡ್ರೈನ್ ಔಟ್ ಮಾಡಬೇಕು. ನೆಕ್ಸ್ಟ್, ಪುಟ್ ಬ್ಯಾಕ್ ದ ಡ್ರೈನ್ ಪ್ಲಗ್. ಡ್ರೈನ್ ಪ್ಲಗ್ ನ ನಾವು ವಾಪಸ್ಸು ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್, ಫಿಲ್ ದ ರೇಡಿಯೇಟರ್ ಫ್ರಮ್ ದ ಫಿಲ್ಲರ್ ಕ್ಯಾಪ್. ಫಿಲ್ಲರ್ ಕ್ಯಾಪ್ ಅಲ್ಲಿ ವಾಪಸ್ ಕೂಲೆಂಟ್ ನ ವಾಪಸ್ ಇನ್ಸರ್ಟ್ ಮಾಡಬೇಕು. ಫೈನಲಿ ಟರ್ನ್ ಆನ್ ದ ಇಂಜಿನ್ ನ ಸ್ಟಾರ್ಟ್ ಮಾಡಿ ಅದು ಸರಿಯಾಗಿದೆಯಾ ಲೆವೆಲ್ಲು ಅಥವಾ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅದನ್ನ ಚೆಕ್ ಮಾಡಿ ಮತ್ತೆ ಲೀಕೇಜಸ್ ನ ಚೆಕ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಪ್ರೊಸೀಜರ್. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಬರುವಂತಹ ಕ್ವಶನ್ ಅಂಡ್ ಆನ್ಸರ್ಸ್ ಬಂದ್ರೆ ಕೂಲೆಂಟ್ ಇಸ್ ಯೂಸ್ಡ್ ಫಾರ್ ರಿಮೂವಿಂಗ್ ದ ಎಕ್ಸಸ್ ಹೀಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಕೂಲೆಂಟ್ ಬಂದು ಎಕ್ಸಸ್ ಹೀಟ್ ನ ನಾವು ರಿಮೂವ್ ಮಾಡ್ಲಿಕ್ಕೆ ಬಳಸ್ತೀವಿ. ಇಂಜಿನ್ ಆಪ್ಟಿಮಮ್ ಟೆಂಪರೇಚರ್ ರನ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಕೋಲ್ಡ್ ಸ್ಟಾರ್ಟ್ ಇದ್ದಾಗ ಇಂಜಿನ್ ಬೇಗ ಸ್ಟಾರ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ವಾಟ್ ಯು ಮೀನ್ ಬೈ ದ ಕೂಲೆಂಟ್? ದ ಕೂಲೆಂಟ್ ಅಂತ ಹೇಳಿದ್ರೆ ದ ಸಬ್ಸ್ಟೆನ್ಸ್ ಯೂಸ್ ಟು ರಿಮೂವಿಂಗ್ ದ ಎಕ್ಸಸ್ ಹೀಟ್. ಎಕ್ಸಸ್ ಹೀಟ್ ನ ರಿಮೂವ್ ಮಾಡ್ಲಿಕ್ಕೆ ಬಳಸುವಂತ ಸಬ್ಸ್ಟೆನ್ಸ್ ಗಳನ್ನ ನಾವು ಕೂಲೆಂಟ್ ಅಂತ ಕರ್ಕೊಳ್ತೀವಿ. ಓಕೆ, ಇಲ್ಲಿ ಏನೆಲ್ಲ ನೇಮ್ ದ ಟೂಲ್ಸ್, ಏನೆಲ್ಲ ಟೂಲ್ಸ್ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಪ್ಯಾನ್, ಕೂಲೆಂಟ್, ಸ್ಪ್ಯಾನರ್. ಇದು ಅಷ್ಟೇ MCQ ಗಳಲ್ಲಿ ಸ್ವಲ್ಪ ಒಂದು ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಇದರಲ್ಲಿ ಯಾವ್ದು ನಾವು ಬಳಸಲ್ಲ ಅಥವಾ ಇದರಲ್ಲಿ ಯಾವ್ದು ನಾವು ಕೂಲೆಂಟ್ ಚೇಂಜ್ ಮಾಡಕ್ ಬಳಸ್ತೀವಿ ಅಂತ ಹೇಳಿ ಪ್ಯಾನ್, ಕೂಲೆಂಟ್, ಸ್ಪ್ಯಾನರ್ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಸ್ಟೆಪ್ಸ್ ಟು ಫಾಲೋ ಚೇಂಜಿಂಗ್ ದ ಕೂಲೆಂಟ್. ಕೂಲೆಂಟ್ ನಾವು ಒಂದು ವೆಹಿಕಲ್ ಅಲ್ಲಿ ಚೇಂಜ್ ಮಾಡೋದಾದ್ರೆ ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳಿ, ಫಸ್ಟ್ ಕೂಲೆಂಟ್, ನ್ಯೂ ಕೂಲೆಂಟ್ ನಾವು ಪರ್ಚೇಸ್ ಮಾಡಬೇಕು, ಅದು ಮ್ಯಾನುಫ್ಯಾಕ್ಚರ್ ಸ್ಪೆಸಿಫಿಕೇಶನ್ ಆಸ್ ಪರ್ ದ ಸರ್ವಿಸ್ ಮ್ಯಾನ್ಯುಯಲ್ ಪ್ರಕಾರ. ನೆಕ್ಸ್ಟ್ ಪ್ರಿಪೇರ್ ದ ವೆಹಿಕಲ್, ವೆಹಿಕಲ್ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೇಡಿಯೇಟರ್ ನಾವು ಲೊಕೇಟ್ ಮಾಡ್ಕೊಳ್ಬೇಕು. ಪ್ಲೇಸ್ ದ ಪ್ಯಾನ್ ಅಥವಾ ಕಂಟೈನರ್ ಬಿಲೋ ದಿ ರೇಡಿಯೇಟರ್. ನೆಕ್ಸ್ಟ್ ರೇಡಿಯೇಟರ್ ಫಿಲ್ಲರ್ ಕ್ಯಾಪ್ ನ ಓಪನ್ ಮಾಡಬೇಕು. ನೆಕ್ಸ್ಟ್ ಡ್ರೈನ್ ಪ್ಲಗ್ ನಾವು ರಿಮೂವ್ ಮಾಡಿ, ವಿ ಹ್ಯಾವ್ ಟು ಅಲೋ ದ ಡ್ರೈನ್ ಔಟ್. ಓಲ್ಡ್ ಕೂಲೆಂಟ್ ಡ್ರೈನ್ ಔಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲೋಸ್ ದ ಡ್ರೈನ್ ಪ್ಲಗ್, ಡ್ರೈನ್ ಪ್ಲಗ್ ನ ವಾಪಸ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಕ್ಲೋಸ್ ಮಾಡಿ ರೇಡಿಯೇಟರ್ ನ ಟಾಪ್ ಅಲ್ಲಿ ಫಿಲ್ಲರ್ ಕ್ಯಾಪ್ ಅಲ್ಲಿ ಮತ್ತೆ ಕೂಲೆಂಟ್ ನ ಫಿಲ್ ಮಾಡಬೇಕು. ನೆಕ್ಸ್ಟ್ ಕ್ಲೋಸ್ ಮಾಡಿ ಇಂಜಿನ್ ನ ಸ್ಟಾರ್ಟ್ ಮಾಡಬೇಕು. ಇಂಜಿನ್ ಸ್ಟಾರ್ಟ್ ಮಾಡಿ ಮತ್ತೆ ಅಬ್ಸರ್ವ್ ಮಾಡಬೇಕು, ಸರಿಯಾಗಿ ಇಂಜಿನ್ ವರ್ಕ್ ಆಗ್ತಾ ಇದೆಯಾ ಇಲ್ಲ, ಮತ್ತೆ ಲೀಕೇಜಸ್ ನ ಚೆಕ್ ಮಾಡಬೇಕು. ದಿಸ್ ಇಸ್ ಪ್ರೊಸೀಜರ್. ಸೊ ಇಲ್ಲಿಗೆ ಯೂನಿಟ್ 3 ಏನಿದೆ, ವೆಹಿಕಲ್ ಸರ್ವಿಸಿಂಗ್ ಚಾಪ್ಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಏನಾದರೂ ಕಮೆಂಟ್ಸ್ ಇದ್ರೆ ಸೊ ಅಲ್ಲಿ ಕಮೆಂಟ್ಸ್ ಅಲ್ಲಿ ಸೆಕ್ಷನ್ಸ್ ಅಲ್ಲಿ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಇದ್ರು ಅಷ್ಟೇ ಅಥವಾ ಏನೇ ಸಜೆಷನ್ಸ್ ಇದ್ರೆ ತಿಳಿಸಿ. ವೆಹಿಕಲ್ ಸರ್ವಿಸಿಂಗ್ ಯೂನಿಟ್ ಇಲ್ಲಿಗೆ ಕ್ಲೋಸ್ ಆಗ್ತದೆ. ಥ್ಯಾಂಕ್ ಯು. Thank you for watching and thank you once again.